ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪ್ರದೇಶದಲ್ಲಿರುವಂತಹ ಈ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಒಂದು ಮನವಿ ಮಾಡಲಿಕ್ಕೆ ಬೇಕಾಗಿ ಆಗಿದೆ. ನಾವು ಇವತ್ತು ಬಂದಿದ್ದು, ಮೊದಲಿಗೆ ನಾನು ಪರಿಚಯ ಪಡಿಸ್ತಾ ಇದ್ದೇನೆ. ನನ್ನ ಹೆಸರು ಜಾಬಿರ್ ನಿಜಾಮಿ, ಕೊಡಗು ಜಿಲ್ಲೆಯ ಮಾಪೂಕ್ಲು ಎಂಬ ಪ್ರದೇಶದಲ್ಲಿ ವಾಸವಿದ್ದೇನೆ. ನನ್ನೊಂದಿಗೆ ಸೇವ್ ದ ಡ್ರೀಮ್ಸಿನ ಅಧ್ಯಕ್ಷರಾದ ಬಶೀರೀಶ್ವರ ಮಂಗಲವರಿದ್ದಾರೆ, ಅದೇ ರೀತಿ ಉಪಾಧ್ಯಕ್ಷರಾದ ರಜಾಕ್ ಬಾಯಿ ಅವರಿದ್ದಾರೆ, ಅದೇ ರೀತಿ ಕೋಆರ್ಡಿನೇಟರಾದ ನಜೀರ್ ಅವರಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ, ಸೋಷಿಯಲ್ ಮೀಡಿಯಾ ಚಾರಿಟಿಯ ಮೂಲಕ ಅದೆಷ್ಟೋ ರೋಗಿಗಳ ಕಣ್ಣೀರೊಪ್ಪುವ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಕೈಜೋಡಿಸುವ ನನ್ನ ಸೇವ್ ದ ಡ್ರೀಮ್ಸ್ನ ಕಾರ್ಯದರ್ಶಿಯಾದಂತಹ ಮುನಜೀರ್ ಅವರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾಜ ಸೇವೆಗೆ, ಈ ಸೋಷಿಯಲ್ ಮೀಡಿಯಾ ಚಾರಿಟಿಗೆ ನನಗೆ ಒಂದು ಗುರುವಾಗಿ, ನನ್ನೆಲ್ಲ ನನ್ನ ಒಂದು ಮಗನೆಯ ವಿಷಯದಿಂದ ಹಿಡಿದು ಹಲವಾರು ರೋಗಿಗಳ ನನ್ನೊಂದಿಗೆ ದೊಡ್ಡ ರೀತಿಯ ಸಪೋರ್ಟ್ ನೀಡುವ ಕೇರಳದ ಮಲಪ್ಪುರಂ ಜಿಲ್ಲೆಯ ನೆಲಂಬೂರ್ ಎಂಬ ಪ್ರದೇಶದಲ್ಲಿರುವಂತಹ ಶಹಜಾನ್ ನೆಲಂಬೂರ್ ಇದ್ದಾರೆ. ಪರಿಚಯ ಪಡಿಸುವುದಕ್ಕಿಂತ ನಾನು ಈ ಒಂದು ಪ್ರೆಸ್ ಮೀಟ್ ನಾವು ಕರೆದಿದ್ದು, ನಮ್ಮ ಈ ಹೊಸದುರ್ಗ ಎಂಬ ಪ್ರದೇಶ, ಕರ್ನಾಟಕದ ಹೊಸದುರ್ಗ ಎಂಬ ಪ್ರದೇಶದಲ್ಲಿರುವಂತಹ ಅಶೋಕ್ ಎಂಬ ಇವರ ಮಗು ಮಣಿಪಾಲ್ ಆಸ್ಪತ್ರೆಯ ICUನಲ್ಲಿ ಇವತ್ತು ಕೂಡ ಜೀವನ್ ಮರಣ ಹೋರಾಟ ನಡೆಸ್ತಾ ಇದೆ. ಪ್ರಪಂಚವೇನೆಂದರಿಯದ ಹುಟ್ಟಿದ 8 ತಿಂಗಳಾಗಿದ್ದು ಮಾತ್ರ ಆ ಮಗುವಿಗೆ ಏನೂ ಗೊತ್ತಿಲ್ಲ, ICUನಲ್ಲಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇದೆ. ಆ ಮಗುವಿನ ಜೀವ ಬದುಕಿಸಬೇಕೆಂದಿದ್ದರೆ 32 ಲಕ್ಷ ರೂಪಾಯಿ ಮಣಿಪಾಲ್ ಕಸ್ತೂರಿಬಾ ಹಾಸ್ಪಿಟಲ್ ಮಣಿಪಾಲ್ ಎಸ್ಟಿಮೇಷನ್ ವೈದ್ಯರು ನೀಡಿದ್ದಾರೆ, 32 ಲಕ್ಷ ರೂಪಾಯಿ ಆ ಮಗುವಿನ ಅಸ್ಥಿ ಮಜ್ಜೆ ಬದಲಾಯಿಸುವ ಒಂದು ದೊಡ್ಡ ಶಸ್ತ್ರಕ್ರಿಯೆ ನಡೆಯಬೇಕು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ, ಬಾಡಿಗೆ ಮನೆಯಲ್ಲಿ ವಾಸವಿರುವ ಈ ಕುಟುಂಬಕ್ಕೆ ಇಷ್ಟೊಂದು ಮೊತ್ತ ಜಮಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ನಮ್ಮೊಂದಿಗೆ ಸೇವ್ ದ ಡ್ರೀಮ್ಸ್ನೊಂದಿಗೆ ಮನವಿ ಮಾಡಿದಾಗ, ನಮ್ಮೊಂದಿಗೆ ನಾವು ಮುಂಚೆ ಮಾಡಿದಂತಹ ವಿಡಿಯೋಗಳನ್ನು ಕಂಡು, ಮಣಿಪಾಲ್ ಆಸ್ಪತ್ರೆ 1 ಕೋಟಿ ರೂಪಾಯಿ, ಭದ್ರಾವತಿ ರಿಜಾ ಫಾತಿಮಾಗು, ಅನ್ಯತರ ಹಲವಾರು ರೋಗಿಗಳಿಗೆ ನಾವು ಮಾಡಿಕೊಟ್ಟಿದ್ದೇವೆ, ಅದನ್ನು ಕಂಡು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಆಸ್ಪತ್ರೆಯ ವಿಡಿಯೋಗಳೆಲ್ಲ ಮಾಡಿ ವೈದ್ಯರ ಹೇಳಿಕೆಗಳನ್ನು ಕೂಡ ಪಡೆದು ಇವತ್ತು ಈ ಊರಿಗೆ ಬಂದು ಪುರಸಭೆಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಕೌನ್ಸಿಲರ್ಗಳನ್ನು ಸಾಕ್ಷಿಪಡಿಸಿ ಒಂದು ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ನಾವು ಸೋಷಿಯಲ್ ಮೀಡಿಯಾ ಮೂಲಕ, ಫೇಸ್ಬುಕ್ ಜಾಬಿರ್ ನಿಜಾಮಿ ಎಂಬ ಫೇಸ್ಬುಕ್ ಮೂಲಕ, ಅದೇ ರೀತಿ ಶಹಜಹಾನ್ ನೆಲಂಬೂರ್ ಎಂಬ ಫೇಸ್ಬುಕ್ ಪೇಜ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ಇನ್ನಿತರ ವಾಟ್ಸಪ್ ಮೂಲಕ ಆ ವಿಡಿಯೋ ಕಾರುಣ್ಯ ಜನತೆಯ ಮುಂದೆ ತಲುಪಿಸ್ತೇವೆ. ಅತ್ಯಂತ ಜನೂನ್ ಆಗಿರಬೇಕು ಎಂಬ ನಿಟ್ಟಿನಲ್ಲಿ ನಾವು ಇಂತಹ ಪತ್ರಿಕಾಗೋಷ್ಠಿಗಳನ್ನು ಕರೆದು, ನಾವು ಒಂದು ಹೊಸ ಊರಿಗೆ ನಾವು ಬಂದು ನಾವು ಮಾಡುವಾಗಲೂ ಕೂಡ ಈ ಊರವರಿಗೂ ಕೂಡ ನಮ್ಮ ಈ ಕಾರ್ಯಚಟುವಟಿಕೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಈ 33 ಲಕ್ಷ ಎಂಬುದು ಅತ್ಯಂತ ದೊಡ್ಡ ಒಂದು ಮೊತ್ತ. ಅದಕ್ಕೆ ಚಿತ್ರದುರ್ಗದ, ಕರ್ನಾಟಕದ ಎಲ್ಲ ಮಾಧ್ಯಮ ಕಾರ್ಯಕರ್ತರು, ಮಾಧ್ಯಮದವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಮಾಧ್ಯಮದವರಿಂದ ಎಷ್ಟೋ ಈಗಾಗಲೇ ಈ ಮಗುವಿನ ವಿಷಯವೂ ಕೂಡ ಮಾಧ್ಯಮದ ಇಲ್ಲಿಯ ಲೋಕಲ್ ಚಾನೆಲ್ಗಳು ಕೂಡ ವಿವರಿಸಿದೆ ಅಂತ ಹೇಳಲಿಕ್ಕೆ ಕೇಳ್ಪಡಲಿಕ್ಕೆ ಸಾಧ್ಯವಾಯಿತು. ಈ ಮಾಧ್ಯಮದವರು ನಮ್ಮೊಂದಿಗೆ ನಿಂತರೆ ಖಂಡಿತವಾಗಿಯೂ 33 ಲಕ್ಷ ಎಂಬುದು ಒಂದು ಮಗುವಿನ ಜೀವ ಉಳಿಸಲು ಅದೊಂದು ದೊಡ್ಡ ಮೊತ್ತವೇ ಅಲ್ಲ, ನಾವು ಸಹಕರಿಸಬಹುದು. ಆದ್ದರಿಂದ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗೆ ಇರಬೇಕು. ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮೊಂದಿಗೆ, ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ, ಮಾನವೀಯತೆಯೇ ಅತಿ ದೊಡ್ಡ ಧರ್ಮ. ನಾವೆಲ್ಲ ಆ ಮಗುವಿಗೆ ಅಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟ ನಡೆಸ್ತಾ ಆ ಮಗುವಿಗೆ ಜಾತಿ ಯಾವುದು, ಧರ್ಮ ಯಾವುದು, ಪಕ್ಷ ಯಾವುದು, ಪಂಗಡ ಯಾವುದು ಅಂತ ಆ ಮಗುವಿಗೆ ಗೊತ್ತಿಲ್ಲ. ಆ ಮಗು ಅನುಭವಿಸ್ತಿರೋದು ಇವತ್ತು ನೋವು ಮಾತ್ರ. ಆ ಆಸ್ಪತ್ರೆಯ ಬೆಡ್ಡಿನಲ್ಲಿ ಆ ಮಲಗಿದೆ,
ನಾನೇಕೆ ಇಲ್ಲಿ ಮಲಗಿದ್ದೇನೆ, ನನ್ನನ್ನೇಕೆ ಇಲ್ಲಿ ಮಲಗಿಸಿದ್ದಾರೆ, ಆ ಬಿಳಿ ವಸ್ತ್ರಧಾರಿಗಳು ಯಾರು, ನನ್ನನ್ನು ಏಕೆ ಚುಚ್ಚುಮದ್ದುಗಳಿಂದ ಚುಚ್ಚುತ್ತಿದ್ದಾರೆ ಎಂದು ತಿಳಿಯದೆ ಆ ಮುದ್ದು ಮಗು ನಿಶಾಂತ್ ಎಂಬ 8 ತಿಂಗಳಿನ ಆ ಮಗು ಜೀವನ್ ಮರಣ ಹೋರಾಟ ನಡೆಸ್ತಾ ಇದೆ. ಕರುಣೆ ಇರುವ, ಕಾರುಣ್ಯ ಇರುವ, ಮನುಷ್ಯತ್ವ ಇರುವ ಪ್ರತಿಯೊಬ್ಬರ ನೆರವಿದ್ದರೆ ಕೂಡ ಆ ಮಗುವಿನ ಆ ವಿಷಯದಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ, ಸೋಷಿಯಲ್ ಮೀಡಿಯಾ ಮೂಲಕ ಆ ವಿಡಿಯೋ ಬರುವಾಗ ನೀವೆಲ್ಲರೂ ಅದನ್ನು ಸಹಕರಿಸಿದರೆ ಖಂಡಿತವಾಗಿಯೂ ಇದನ್ನು ನಾವು ಸಹಕರಿಸಬೇಕು. ಅದೇ ರೀತಿ ಮಲಯಾಳಿ ಇರುವಂಥ ಕೇರಳದಲ್ಲಿರುವಂಥ ಹಲವಾರು ಮಂದಿ, ನಾವು ಮಾಡುವಂಥ ಕರ್ನಾಟಕದ ಎಷ್ಟೋ ವಿಡಿಯೋಗಳಿಗೆ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಇಲ್ಲ ಎಂಬ ನಿಟ್ಟಿನಲ್ಲಿ ಅಲ್ಲಿಂದ ಹಲವಾರು ಕಡೆಯಿಂದ ಸಹಾಯ ಮಾಡುವವರಿದ್ದಾರೆ. എൻ്റെ പ്രിയപ്പെട്ട മലയാളികൾ ഇത് കേൾക്കുന്നവർ ഒക്കെ മറ്റു കാര്യങ്ങൾ ഷാജാൻ നിലമ്പൂർ പറയും. വലിയൊരു ദൗത്യമാണ് നമ്മൾ രണ്ടുപേരും ഏറ്റെടുത്തിട്ടുള്ള ഒരു വലിയ ദൗത്യം. ഒരു 30 8 മാത്രം പ്രായമുള്ള ഈ അശോക് എന്ന് പറയുന്നവരുടെ പൊന്നുമോൻ വളരെ മാരകമായ ഒരു അസുഖം ബാധിച്ച് മണിപ്പാൽ ഹോസ്പിറ്റലിൽ ഇപ്പോഴും വളരെ ക്രിട്ടിക്കലാണ്. 15 മാത്രമാണ് നമ്മുടെ മുമ്പിലുള്ളത്. ആ കുട്ടിക്ക് 32 lakh rupees കണ്ടെത്തണം. അതിൻ്റെ ഭാഗമായി ഞങ്ങളിന്നിവിടെ ഈ നാട്ടിൽ വന്നു. ഇവിടുത്തെ ഗവൺമെൻറ് MLA ഓഫീസാണിത്. ഗവൺമെൻറ്റിൻ്റെ ആളുകളെ, ഇവിടുത്തെ അധികൃതരെ, ഇവിടുത്തെ പ്രസിഡൻ്റ് കാര്യങ്ങൾ അവരൊക്കെ നിർത്തി നമ്മളൊരു വീഡിയോ ചെയ്തിട്ടുണ്ട്. പൊതുസമൂഹത്തിൻ്റെ മുമ്പിൽ എത്രയും പെട്ടെന്ന് അത് എത്തിക്കും. നിങ്ങളെല്ലാവരും ഞങ്ങളോടൊപ്പം നിൽക്കണം. ആ പൊന്നു മോൻക്ക് അവിടെ വേദന കൊണ്ട് പ്രയാസപ്പെടുന്ന മോൻക്ക് ജാതിയോ നാടോ ഭാഷയോ ഒന്നും അറിയില്ല. നമ്മളെല്ലാവരും ദേശഭാഷക്കപ്പുറം ആ വീഡിയോ നിങ്ങളുടെ മുമ്പിൽ പ്രിയപ്പെട്ട ഷാജാ നിലമ്പൂരിൻ്റെ പേജിലൂടെ എൻ്റെ പേജിലൂടെ ഒക്കെ വരുമ്പോൾ നിങ്ങളൊക്കെ സഹകരിക്കണം. വളരെ ജനൂനായിരിക്കണം, വളരെ സത്യസന്ധമായിരിക്കണം എന്നതുകൊണ്ട് തന്നെയാണ് ഇവിടെ വന്ന് ബഹുമാനപ്പെട്ട ഷാജാൻ കേടയും ബഷീർ കേടൊക്കെ നേതൃത്വത്തിൽ ഒരു കമ്മിറ്റിയൊക്കെ നമ്മൾ ഉണ്ടാക്കി. വളരെ നാടും നാട്ടും ഒരുമിച്ച് നിന്നാൽ മാത്രമേ ഇത് നടക്കുകയുള്ളൂ എന്നതുകൊണ്ടാണ് ബാക്കി കാര്യങ്ങൾ പ്രിയപ്പെട്ട ഷാജാ നിലമ്പൂർ ഞങ്ങളോട് സംസാരിക്കും. ചിത്രദുർഗ ജില്ലയിലെ ഉസദുർഗ എന്ന് പറയുന്ന പ്രദേശത്ത് കേവലം 8 മാത്രം പ്രായമുള്ള ഒരു പൊന്നുമോൻ, അച്ഛനാരാണെന്നറിയില്ല, അമ്മയാരാണെന്നറിയില്ല, മുലപ്പാലിൻ്റെ രുചി പോലും അറിയാത്ത ആ പൊന്നുമോൻ ഇന്ന് വലിയ തരത്തിൽ പ്രയാസം അനുഭവിച്ച് മണിപ്പാൽ ഹോസ്പിറ്റലിൽ ICU ഇങ്ങനെ കിടക്കുമ്പോൾ നമ്മളെപ്പോലുള്ള ആളുകൾ ഇത് കാണുമ്പം സഹായിച്ചാൽ മാത്രമേ നമുക്ക് ആ ഫണ്ട് സമാഹരിക്കാൻ കഴിയുള്ളൂ. ഒരു വലിയ ദൗത്യമാണ്, വലിയ കാര്യമാണ് ഏറ്റെടുത്തിട്ടുള്ളത്. എന്തായാലും ഇപ്പോഴത്തെ സാഹചര്യങ്ങളൊക്കെ നിങ്ങൾക്ക് എല്ലാവർക്കും അറിയാം. ഈ ബാങ്കിങ് സിസ്റ്റം, ബാങ്കിങ് പ്രയാസം ഒക്കെ ഉള്ളതുകൊണ്ട് തന്നെ വലിയ തരത്തിലുള്ള രോഗികൾക്കൊക്കെ വലിയ തരത്തിലുള്ള പ്രയാസങ്ങൾ വരുന്നുണ്ട്. അതുകൊണ്ട് തന്നെ ഒരു ടീമായി ഈ ഒരു ദൗത്യം ഏറ്റെടുക്കാൻ പ്രിയപ്പെട്ട ജാബിർ ഉസ്താദ് വിളിച്ചപ്പോൾ തീർച്ചയായിട്ടും ആ കുഞ്ഞിൻ്റെ വിഷയം ഏറ്റെടുക്കാൻ ഞാൻ എത്താമെന്ന് പറയുകയും അതുമായി ബന്ധപ്പെട്ട് ഇവിടുത്തെ സേവ് ദ ഡ്രീംസിൻ്റെ പ്രവർത്തകരായ എല്ലാവരും ഒരുമിച്ച് ഒരേ മനസ്സോടുകൂടി ഇതുമായി ബന്ധപ്പെട്ട് സഹകരിക്കുകയും അതിൻ്റെ അടിസ്ഥാനത്തിൽ ഞങ്ങൾ വീഡിയോ എടുക്കുകയും ഇന്ന് നാട്ടിലാണ് ഇപ്പോൾ ഉള്ളത്. ഉസദുർഗ അല്ലേ സ്ഥലം, ഉസദുർഗ എന്ന് പറയുന്ന പ്രദേശത്താണ് ഇപ്പോൾ ഉള്ളത്. ഇവിടുത്തെ പഞ്ചായത്ത് ഗവൺമെൻറ് കെട്ടിടത്തിലാണ് ഇപ്പോൾ ഇത്തരത്തിലുള്ളൊരു പത്രസമ്മേളനം നടക്കുന്നത്. ഇത് കൃത്യമായിട്ട് നിങ്ങളോടൊക്കെ ഓർമ്മപ്പെടുത്താനുള്ളത് ജാതിക്കപ്പുറം, മതത്തിനപ്പുറം, ദേശത്തിനപ്പുറം നമ്മൾ ചേർത്ത് പിടിക്കേണ്ടത് ജീവനുകളെയാണ് എന്ന ഒരു ചിന്ത. ആ ചിന്തയാണ് നമ്മളൊക്കെ നമ്മുടെ മനസ്സിൽ കൊണ്ടു നടക്കേണ്ടതും നമ്മളൊക്കെ അത് മുന്നോട്ട് നയിക്കേണ്ടതും. അതുകൊണ്ട് എൻ്റെ പ്രിയപ്പെട്ടവരോടൊക്കെ ഓർമ്മപ്പെടുത്താനുള്ളത് ഈ വീഡിയോ മറ്റേ അക്കൗണ്ട് കാര്യങ്ങളൊക്കെ ക്ലിയറായിക്കൊണ്ടിരിക്കുകയാണ്. ക്ലിയറായി കഴിഞ്ഞാൽ എത്രയും പെട്ടെന്ന് തന്നെ ആ വീഡിയോ അപ്ലോഡ് ചെയ്യുകയും അതുമായി ബന്ധപ്പെട്ട് എൻ്റെ പ്രിയപ്പെട്ട നന്മയാർന്ന എല്ലാവരോടും പറയാനുള്ളത് എല്ലാവരും സഹകരിക്കണം. ആൻറ്റിബോഡി വർക്കാവാത്ത, സോറി, രോഗപ്രതിരോധ ശേഷി ഇല്ലാത്ത ഒരു പൊന്നുമോനാണ്. എത്രയും പെട്ടെന്ന് മജ്ജ മാറ്റി വെക്കേണ്ട ചികിത്സയാണ് നടത്തേണ്ടത്. അതിന് ഏകദേശം 32 lakh rupees മുകളിൽ നമുക്ക് കണ്ടെത്തേണ്ടതുണ്ട്. ഹോസ്പിറ്റൽ തന്നെ എസ്റ്റിമേഷൻ കൊടുത്തിട്ടുള്ളത് 32 lakh rupees. നിശാന്ത് എന്ന് പറയുന്ന കേവലം 8 മാത്രം പ്രായമുള്ള ആ പൊന്നുമോനെ ജീവിതത്തിലേക്ക് കൊണ്ടുവരാൻ നിങ്ങളെല്ലാവരും സഹകരിക്കണമെന്ന് വിനയത്തോടുകൂടി ഓർമ്മപ്പെടുത്തിക്കൊണ്ട് ഇവിടെ കൂടിയിട്ടുള്ള എല്ലാവർക്കും നന്ദി അറിയിച്ചുകൊണ്ട്, പത്ര മാധ്യമ പ്രവർത്തകർക്കൊക്കെ പ്രത്യേകം നന്ദി അറിയിച്ചുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുകയാണ്. എല്ലാവർക്കും നന്ദി. ബാൻ മോറോ ബോൺസ് ബോൺസ് മേറോ അത് ഇത് അസ്ഥി മജ്ജയെന്ന് ആക്കേക്കായത് അതായത് നൻ മകളെ കൊടുത്തിതാളെ അത് നൻ മകൾ 8 നൻ പാപ്പു 8 പാപ്പു അത് ആസ്പത്രിയിൽ ഈ ICU സുമാറു 20 ഇതെ ನನ್ನ ಮಗಳೇ ಆಸ್ತಿ ಮಜ್ಜೆಯನ್ನು ಕೊಡೋದ್ರಿಂದ ಅಲ್ಲಿ ಡಾಕ್ಟ್ರು ಹೇಳಿದ್ದಾರೆ 32 lakh rupees ಬೇಕಪ್ಪ ನೀವು ಈ ಥರ
ಕಾರ್ಯಕ್ರಮಗಳನ್ನು ಮಾಡಿದರೆ ಮಾತ್ರ ಅಲ್ಲಿ ಅಮೌಂಟ್ ಬಂದು ಬೀಳುತ್ತೆ. ನಮ್ಮದು ಅಕೌಂಟ್ ಇದೆ, ನನ್ನ ಫೋನ್ ನಂಬರ್ 9632792793. ಇಲ್ಲ, ನಂದು ಇದು ಕ್ಯೂ ಆರ್ ಕೋಡ್ ಇದೆ, ಆ ಕ್ಯೂ ಆರ್ ಕೋಡಿಗೆ ಹಾಕಿ ನಿಮಗೆ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೆ. ಈಗ ಇವರು ಹೇಳಿದ್ದು ಕೇಳಿದ್ದೀರಾ, ಅವರ 8 ವರ್ಷದ ಮಗುವೇ ಅಸ್ಥಿ ಮಜ್ಜೆಯನ್ನು ಕೊಡ್ತಾ ಇರುವುದು ಒನ್ ಮೇರ. ಅದು ಕೊಟ್ಟಿಲ್ಲ ಅಂತ ಹೇಳಿದರೆ, ಮ್ಯಾಚ್ ಆಗಿಲ್ಲ ಅಂತ ಹೇಳಿದರೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಬೇಕಾಗಿತ್ತು. ಈಗ ಅವರ ಮಗಳೇ ನೀಡ್ತಾ ಇರುವುದು, ಅವರಿಗಿರುವಂಥ 2 ಮಕ್ಕಳು, ಹಲವಾರು ವರ್ಷಗಳ ಕಾಯಿಕೆಯಿಂದ ಭಗವಂತರು ಕೊಟ್ಟಿದ್ದ ಆ ಮಗುವಿನ ಜೀವ ಉಳಿಸಲು ಚಿತ್ರದುರ್ಗದ, ಕರ್ನಾಟಕದ, ಹೊಸದುರ್ಗದ ಎಲ್ಲ ಮಾಧ್ಯಮಗಳು ನಮ್ಮೊಂದಿಗೆ ಇರಬೇಕು, ಎಲ್ಲ ನಾಗರಿಕರು ನಮ್ಮೊಂದಿಗೆ ಇರಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಾವು ನಮ್ಮ ಉದ್ದೇಶ, ನಾವು ಹಲವಾರು ವಿಡಿಯೋ ಮಾಡಿದ್ದೇವೆ, ಯಾರಿಗೂ ಕೂಡ ವಿಚಾರಿಸಬಹುದು. ಅರಸೀಕೆರೆಯಲ್ಲಿರುವ ರುತಿನ್ ಕುಮಾರ್ ಎಂಬ ಮಗು ಕಿಡ್ನಿ ರೋಗದಿಂದ ತುತ್ತಾದಾಗ ಆ ಮಗು ಜನನಿ ಎಂಬ ಮಗುವಿಗೆ ಈ ರೀತಿ ಸೋಷಿಯಲ್ ಮೀಡಿಯಾ ಮೂಲಕ ಅದೆಷ್ಟೋ ಜೀವಗಳನ್ನು ರಕ್ಷಿಸಲು ಸಾಧ್ಯವಾಗಿದೆ. ಅದೇ ರೀತಿ ನೀವು ಈ ಒಂದು ಮಗುವಿಗೂ ಕೂಡ ನೀವೆಲ್ಲರೂ ಸಹಕರಿಸಬೇಕು. ನಮ್ಮೊಂದಿಗೆ ಕೈ ಜೋಡಿಸಿದರೆ ಖಂಡಿತವಾಗಿಯೂ ಆ ತಂದೆಯ, ಆ ತಾಯಿಯ ಕಣ್ಣೀರಿಗೆ ನಾವು ಸ್ಪಂದಿಸಬಹುದು. ಆ ವಿಡಿಯೋ ಬರುವಾಗ ಮಾಧ್ಯಮಗಳು, ಊರಿನವರು, ನಾಗರಿಕರು ಎಲ್ಲರೂ ಕೂಡ ಇರಬೇಕು. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ, ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹಣ್ಣು, ಇಲ್ಲಿಯ ನೀರು ಸುದೆ, ಇಲ್ಲಿಯ ನೀರು ಮಣ್ಣು ಜಲ ಎಲ್ಲವೂ ಕೂಡ ಅತ್ಯಂತ ಶುದ್ಧವಾದದ್ದು, ಔಷಧಿ ಇರುವಂಥದ್ದು. ಅದೇ ರೀತಿ ಆ ಶುದ್ಧವಾದ ನೀರನ್ನು ಕುಡಿದು ಬದುಕುತ್ತಿರುವ, ಕಾವೇರಿ ನೀರನ್ನು ಕುಡಿದು ಬದುಕುತ್ತಿರುವ ನಮಗೆ, ಹೇಮಾವತಿ ನೀರನ್ನು ಕುಡಿದು ಬದುಕುತ್ತಿರುವ ನಮಗೆ, ತುಂಗಭದ್ರಾ ನದಿ ನೀರು ಕುಡಿತಿರುವ ಬದುಕುತ್ತಿರುವ ನಮಗೆ ಒಳ್ಳೆಯ ವಿಶಾಲ ಮನಸ್ಸಿದೆ. ಕರ್ನಾಟಕ ಎಂಬ ಪದದಲ್ಲಿ ಕಾ ಎಂಬ ಪದದಲ್ಲೇ ಇದೆ ಕಾರುಣ್ಯ, ಕರುಣೆ. ನೀವೆಲ್ಲರೂ ಆ ಮಗುವೊಂದಿಗೆ ಕರುಣೆ ತೋರಿ ಆ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ನೀವು ನೋಡುವಾಗ ಅದು ಜೆನ್ಯುನಿಟಿ ಇದೆ, ಸತ್ಯವಾದದ್ದು. ನೀವೆಲ್ಲರೂ ಸಹಕರಿಸಬೇಕು ಎಂಬ ವಿನಮ್ರ ವಿನಂತಿಯೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.